ಓಂ ಶಾಂತಿ. ಮುರುಳಿಯ ದಿನಾಂಕ 2/8/2020. ಅವ್ಯಕ್ತ ಬಾಪ್ತಾದ ರಿವೈಸ್ ಮುರುಳಿ 1/3/1986. ತಂದೆ ತಿಳಿಸುತ್ತಾರೆ, ಹೋಲಿ ಅಂಶ ಬುದ್ಧಿ, ವೃತ್ತಿ, ದೃಷ್ಟಿ ಮತ್ತು ಮುಖ. ಇಂದು ಬಾಪ್ತಾದ ಎಲ್ಲ ಹೋಲಿ ಹಂಸಗಳ ಸಭೆಯನ್ನು ನೋಡುತ್ತಿದ್ದಾರೆ. ಇದು ಸಾಧಾರಣವಾದಂತಹ ಸಭೆಯಲ್ಲ, ಆದರೆ ಆತ್ಮೀಕ ಹೋಲಿ ಹಂಸಗಳ ಸಭೆಯಾಗಿದೆ. ಬಾಪ್ದಾದ ಪ್ರತಿಯೊಂದು ಹೋಲಿ ಹಂಸ ಎಲ್ಲಿಯವರೆಗೆ ಹೋಲಿ ಹಂಸಗಳಾಗಿದ್ದಾರೆ ಎಂಬುದನ್ನು ನೋಡುತ್ತಿದ್ದಾರೆ. ಹಂಸದ ವಿಶೇಷತೆಯನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಾ. ಹಂಸ ಬುದ್ಧಿ ಎಂದರೆ ಮೊಟ್ಟ ಮೊದಲು ಪ್ರತಿ ಆತ್ಮನ ಪ್ರತಿ ಶ್ರೇಷ್ಠ ಮತ್ತು ಶುಭ ಚಿಂತನೆ ಮಾಡುವವರು. ಹೋಲಿ ಹಂಸ ಎಂದರೆ ಕಲ್ಲು ಮತ್ತು ರತ್ನಗಳ ಅಂತರವನ್ನು ಬಹಳ ಚೆನ್ನಾಗಿ ಪರೀಕ್ಷಿಸುವಂತಹವರು. ನಂತರ ಧಾರಣೆ ಮಾಡುವವರು. ಅಂದಾಗ ಮೊದಲು ಪ್ರತಿಯೊಂದು ಆತ್ಮನ ಭಾವವನ್ನು ಪರೀಕ್ಷಿಸಿ ನಂತರ ಧಾರಣೆ ಮಾಡುವವರು ಎಂದಾಯಿತು. ಯಾವುದೇ ಆತ್ಮನ ಪ್ರತಿಯಾಗಿ ಎಂದಿಗೂ ಅಶುಭ ಅಥವಾ ಸಾಧಾರಣ ಭಾವವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡುವವರು ಆಗಬಾರದು. ಸದಾ ಶುಭ ಭಾವ ಮತ್ತು ಶುಭ ಭಾವನೆಯನ್ನು ಧಾರಣೆ ಮಾಡಿಕೊಂಡಿರಬೇಕು. ಭಾವವನ್ನು ತಿಳಿಯುವುದರಿಂದ ಯಾರದೇ ಸಾಧಾರಣ ಸ್ವಭಾವ, ವ್ಯರ್ಥ ಸ್ವಭಾವ ಎಂದಿಗೂ ಸಹ ಪ್ರಭಾವ ಬೀರುವುದಿಲ್ಲ. ಶುಭ ಭಾವ ಶುಭ ಭಾವನೆಯನ್ನು ತಾವು ಭಾವ ಸ್ವಭಾವವೆಂದು ಹೇಳುತ್ತೀರ. ಅದರಲ್ಲಿ ವ್ಯರ್ಥವೇನಿದೆಯೋ ಅದನ್ನು ಬದಲಾಯಿಸಬೇಕು. ಇಂತಹ ಹಂಸ ಬುದ್ಧಿ ಉಳ್ಳವರು ಎಲ್ಲಿಯವರೆಗೆ ಆಗಿದ್ದೀರಾ ಎಂಬುದನ್ನು ಬಾಪ್ದಾದ ನೋಡುತ್ತಿದ್ದಾರೆ. ಅದೇ ರೀತಿಯಲ್ಲಿ ಹಂಸ ವೃತ್ತಿ ಎಂದರೆ ಸದಾ ಪ್ರತಿ ಆತ್ಮನ ಪ್ರತಿಯಾಗಿ ಶ್ರೇಷ್ಠ ಕಲ್ಯಾಣದ ವೃತ್ತಿ, ಪ್ರತಿ ಆತ್ಮನ ಅಕಲ್ಯಾಣದ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ನೋಡುತ್ತಾ ಇದ್ದರೂ ಸಹ ಅಕಲ್ಯಾಣವನ್ನೂ ಸಹ ಕಲ್ಯಾಣದ ವೃತ್ತಿಯಿಂದ ಪರಿವರ್ತನೆ ಮಾಡುವುದಕ್ಕಾಗಿ ಹೋಲಿ ಹಂಸ ವೃತ್ತಿ ಎಂದು ಹೇಳಲಾಗುತ್ತದೆ. ಸ್ವಯಂನ ಕಲ್ಯಾಣದ ವೃತ್ತಿಯಿಂದ ಅನ್ಯರನ್ನು ಪರಿವರ್ತಿಸಬಹುದು. ಅವರ ಅಕಲ್ಯಾಣದ ವೃತ್ತಿಯನ್ನು ತಮ್ಮ ಕಲ್ಯಾಣದ ವೃತ್ತಿಯಿಂದ ಪರಿವರ್ತಿಸುವುದೇ ಹೋಲಿ ಹಂಸಗಳ ಕರ್ತವ್ಯವಾಗಿದೆ. ಇದೇ ರೀತಿ ಸದಾ ಪ್ರತಿ ಆತ್ಮನ ಪ್ರತಿ ಶ್ರೇಷ್ಠ ಶುದ್ಧವಾದ ಸ್ನೇಹದ ದೃಷ್ಟಿ ಇರಲಿ. ಅವರು ಹೇಗಾದರೂ ಇರಲಿ, ಆದರೆ ಎಲ್ಲರ ಪ್ರತಿ ತಮ್ಮ ಕಡೆಯಿಂದ ಆತ್ಮೀಕ ಸ್ನೇಹದ ದೃಷ್ಟಿಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಇದಕ್ಕೆ ಹೋಲಿ ಹಂಸಗಳ ದೃಷ್ಟಿ ಎಂದು ಹೇಳಲಾಗುತ್ತದೆ. ಇದೇ ರೀತಿ ಮಾತಿನ ಬಗ್ಗೆ ಮುಂಚೆಯೇ ತಿಳಿಸಲಾಗಿದೆ. ಕೆಟ್ಟ ಮಾತು ಬೇರೆನೆ ಮಾತಾಗಿದೆ, ಅದಂತೂ ಬ್ರಾಹ್ಮಣರಲ್ಲಿ ಬದಲಾಗಿದೆ. ಆದರೆ ವ್ಯರ್ಥ ಮಾತನ್ನು ಸಹ ಹೋಲಿ ಹಂಸಗಳ ಮಾತೆಂದು ಹೇಳುವುದಿಲ್ಲ. ಮುಖವೂ ಸಹ ಹೋಲಿ ಹಂಸದ ಮುಖವಾಗಿರಬೇಕು, ಅಂದರೆ ಅಂತಹ ಪವಿತ್ರ ಮಾತುಗಳಾಗಿರಬೇಕು. ಯಾರ ಮುಖದಿಂದ ವ್ಯರ್ಥ ಎಂದಿಗೂ ಬರುವುದಿಲ್ಲ ಅಂತಹವರಿಗೆ ಹೋಲಿ ಹಂಸದ ಮುಖಸ್ಥಿತಿ ಎಂದು ಹೇಳಲಾಗುತ್ತದೆ. ಅಂದಾಗ ಹೋಲಿ ಹಂಸ ಬುದ್ಧಿ, ವೃತ್ತಿ, ದೃಷ್ಟಿ ಮತ್ತು ಮುಖ, ಈ ಎಲ್ಲವೂ ಯಾವಾಗ ಪವಿತ್ರವಾಗುತ್ತದೆಯೋ ಅಂದರೆ ಶ್ರೇಷ್ಠವಾಗುತ್ತದೆ, ಆಗ ಸ್ವತಃವಾಗಿ ಹೋಲಿ ಹಂಸ ಸ್ಥಿತಿ ಪ್ರತ್ಯಕ್ಷ ಪ್ರಭಾವ ಕಂಡುಬರುತ್ತದೆ. ಹಾಗಾದರೆ ಎಲ್ಲರೂ ತಮ್ಮನ್ನು ತಾವು ನೋಡಿಕೊಳ್ಳಿ. ನಾನು ಎಲ್ಲಿಯವರೆಗೆ ಸದಾ ಹೋಲಿ ಹಂಸವಾಗಿದ್ದು ನಡೆಯುತ್ತಿದ್ದೇನೆ? ಏಕೆಂದರೆ ಸ್ವಉನ್ನತಿಯ ಸಮಯ ಈಗ ಹೆಚ್ಚಿನದಾಗಿ ಉಳಿದಿಲ್ಲ, ಸ್ವಉನ್ನತಿಗೆ ಜಾಸ್ತಿ ಸಮಯ ಇಲ್ಲ. ಆದ್ದರಿಂದ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಿ ಮತ್ತು ಚೇಂಜ್ ಮಾಡಿಕೊಳ್ಳಿ. ಈ ಸಮಯದ ಪರಿವರ್ತನೆ ಬಹಳ ಕಾಲದಿಂದ ಪರಿವರ್ತನೆಯಲ್ಲಿ ಇರುವವರನ್ನು ಸ್ವರ್ಣಿಮ ಪ್ರಪಂಚದ ಅಧಿಕಾರಿಯನ್ನಾಗಿ ಮಾಡುತ್ತದೆ. ಬಾಬ್ದಾದಾರವರು ಈ ಸೂಚನೆಯನ್ನು ಮುಂಚೆಯೇ ಕೊಟ್ಟಿದ್ದಾರೆ. ಎಲ್ಲರಲ್ಲಿ ಸ್ವಯಂನ ಪ್ರತಿ ಬಹಳ ಬಹಳ ಗಮನ ಕೊಡಬೇಕು. ಡಬಲ್ ಅಂಡರ್ಲೈನ್ ಮಾಡಿಕೊಂಡಿದ್ದೀರಾ ಅಂತಾರೆ ಬಾಬಾ.
ಸ್ವಲ್ಪ ಸಮಯದ ಗಮನವಿದೆ, ಹಾಗೆ ಬಹಳ ಕಾಲ ಗಮನವಿಟ್ಟಿರುವ ಫಲಸ್ವರೂಪವಾಗಿ ಶ್ರೇಷ್ಠ ಪ್ರಾರಬ್ಧವಿದೆ. ಆದ್ದರಿಂದ ಈ ಸ್ವಲ್ಪ ಸಮಯ ಬಹಳ ಶ್ರೇಷ್ಠವಾದ ಸೌಭಾಗ್ಯವಿದೆ. ಇದರಲ್ಲಿ ಪರಿಶ್ರಮವೂ ಇಲ್ಲ, ಕೇವಲ ತಂದೆ ಹೇಳಿದರು ಮತ್ತೆ ನೀವು ಧಾರಣೆ ಮಾಡಬೇಕು ಅಷ್ಟೆ. ಧಾರಣೆ ಮಾಡುವುದರಿಂದ ಸ್ವತಃವಾಗಿಯೇ ಪ್ರಾಕ್ಟಿಕಲ್ ಆಗುತ್ತದೆ. ಧಾರಣೆ ಮಾಡುವುದೇ ಹೋಲಿ ಅಂಶನ ಕರ್ತವ್ಯವಾಗಿದೆ. ಅಂದಾಗ ಇದು ಇಂತಹ ಹೋಲಿಗಳ ಸಭೆಯಾಗಿದೆ ಅಲ್ವಾ? ಜ್ಞಾನಪೂರ್ಣರಾಗಿದ್ದೀರಾ, ವ್ಯರ್ಥ ಅಥವಾ ಸಾಧಾರಣವನ್ನು ಬಹಳ ಚೆನ್ನಾಗಿ ತಿಳಿದಿದ್ದೀರಾ. ಅಂದ ಮೇಲೆ ತಿಳಿದುಕೊಂಡ ನಂತರ ಸ್ವತಃವಾಗಿ ಕರ್ಮದಲ್ಲಿ ಬರುತ್ತದೆ. ಅದೇ ರೀತಿ ಸಾಧಾರಣ ಭಾಷೆಯಲ್ಲಿ ಇದನ್ನೇ ಹೇಳುತ್ತೀರಾ ಅಲ್ವಾ, ಈಗ ನನಗೆ ಅರ್ಥ ಆಯಿತು, ಅರ್ಥವಾದ ನಂತರ ಅದನ್ನು ಮಾಡದಿರಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಮೊದಲು ಇದನ್ನು ಪರೀಕ್ಷಿಸಿಕೊಳ್ಳಿ, ನನ್ನಲ್ಲಿ ಸಾಧಾರಣ ಅಥವಾ ವ್ಯರ್ಥ ಏನಾದರೂ ಇದೆಯಾ? ಕೆಲವೊಮ್ಮೆ ವ್ಯರ್ಥವಿದೆ ಅಥವಾ ಸಾಧಾರಣವಿದೆ ಎಂದರೂ ಸಹ ಶ್ರೇಷ್ಠವಾಗಿದೆ ಎಂದು ತಿಳ್ಕೊಳ್ಳೋದಿಲ್ಲ ತಾನೇ ಅದನ್ನು ಕೂಡ. ಆದ್ದರಿಂದ ಮೊಟ್ಟ ಮೊದಲು ಮುಖ್ಯವಾದದ್ದು ಹೋಲಿ ಅಂಶ ಬುದ್ಧಿ ಇರಬೇಕಾಗಿರುವುದು. ಅದರಲ್ಲಿ ಸ್ವತಃವಾಗಿ ಪರೀಕ್ಷಿಸುವಂತಹ ಶಕ್ತಿ ಅವಶ್ಯವಾಗಿ ಬರುತ್ತದೆ. ಏಕೆಂದರೆ ವ್ಯರ್ಥ ಸಂಕಲ್ಪ ಮತ್ತು ವ್ಯರ್ಥ ಸಮಯ ಯಾವಾಗ ಆಗುತ್ತದೆ ಎಂದರೆ, ಯಾವಾಗ ಸರಿ ಅಥವಾ ತಪ್ಪು ಎಂಬುದರ ಪರಿಶೀಲನೆ ಆಗುವುದಿಲ್ಲ ಆಗ ವ್ಯರ್ಥವಾಗುತ್ತದೆ. ತಮ್ಮ ವ್ಯರ್ಥವನ್ನು, ತಪ್ಪನ್ನು ರೈಟ್ ಎಂದು ತಿಳಿದುಕೊಳ್ಳುತ್ತೀರಾ, ಆಗಲೇ ಸಮಯ ವ್ಯರ್ಥದಲ್ಲಿ ಹೆಚ್ಚಾಗಿ ಹೋಗುತ್ತದೆ. ಇರುವುದಂತೂ ವ್ಯರ್ಥದಲ್ಲಿ, ಆದರೆ ನಾನು ಸಮರ್ಥ, ಸರಿಯಾದ ಚಿಂತನೆಯಲ್ಲಿದ್ದೇನೆ, ನಾನು ಏನು ಹೇಳುತ್ತೇನೆ ಅದು ಸರಿಯಾಗಿದೆ ಎಂದು ತಿಳಿದುಕೊಳ್ಳುವುದರಲ್ಲಿಯೇ ಪರಿಶೀಲನಾ ಶಕ್ತಿ ಇಲ್ಲದಿರುವ ಕಾರಣದಿಂದ ಮನಸ್ಸಿನ ಶಕ್ತಿ, ಸಮಯದ ಶಕ್ತಿ, ವಾಣಿಯ ಶಕ್ತಿ ಎಲ್ಲವೂ ವ್ಯರ್ಥವಾಗುತ್ತದೆ. ಮತ್ತೆ ಅನ್ಯರಿಂದ ಪರಿಶ್ರಮ ತೆಗೆದುಕೊಳ್ಳುವ ಹೊರೆಯೂ ಸಹ ಜಾಸ್ತಿ ಆಗತ್ತೆ. ಅದರ ಕಾರಣವೇನು? ಏಕೆಂದರೆ ಹೋಲಿ ಅಂಶನ ಬುದ್ಧಿ ಉಳ್ಳವರಾಗಿರುವುದಿಲ್ಲ. ಅದಕ್ಕಾಗಿಯೇ ಬಾಪ್ದಾದ ಎಲ್ಲ ಹೋಲಿ ಅಂಶಗಳಿಗೆ ಮತ್ತೊಮ್ಮೆ ಇದೇ ಸೂಚನೆಯನ್ನು ಕೊಡುತ್ತಿದ್ದಾರೆ, ಉಲ್ಟಾ ಇರುವುದನ್ನು ಮತ್ತೆ ಸರಿ ಮಾಡಿ, ಸುಲ್ಟಾ ಮಾಡಿರಿ, ಇವರಿರುವುದೇ ಉಲ್ಟಾ ಎಂದು ಯೋಚಿಸಬೇಡಿ. ಆದರೆ ಉಲ್ಟಾ ಇರುವವರನ್ನ ಸುಲ್ಟಾ ಸರಿ ಹೇಗೆ ಮಾಡಲಿ ಎಂಬುದನ್ನು ಯೋಚಿಸಬೇಕು. ಇದಕ್ಕೆ ಕಲ್ಯಾಣದ ಭಾವನೆ ಎಂದು ಹೇಳಲಾಗುತ್ತದೆ. ಶ್ರೇಷ್ಠ ಭಾವ, ಶುಭ ಭಾವನೆಯಿಂದ ತಮ್ಮ ವ್ಯರ್ಥ ಭಾವ, ಸ್ವಭಾವ, ಅನ್ಯರ ಭಾವ, ಸ್ವಭಾವವನ್ನು ಪರಿವರ್ತನೆ ಮಾಡುವ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಗೊತ್ತಾಯ್ತಾ ಅಂತಾರೆ ತಂದೆ, ಮೊದಲು ಸ್ವಯಂನ ಮೇಲೆ ವಿಜಯಿ, ನಂತರ ಸರ್ವರ ಮೇಲೆ ವಿಜಯಿ, ನಂತರ ಪ್ರಕೃತಿಯ ಮೇಲೆಯೂ ಸಹ ವಿಜಯಿಗಳಾಗುತ್ತೀರ. ಈ ಮೂರು ವಿಜಯ ತಮ್ಮನ್ನು ವಿಜಯ ಮಾಲೆಯ ಮಣಿಯನ್ನಾಗಿ ಮಾಡುತ್ತದೆ. ಪ್ರಕೃತಿಯಲ್ಲಿ ವಾಯುಮಂಡಲ, ವೈಬ್ರೇಷನ್ ಅಥವಾ ಸ್ಥೂಲ ಪ್ರಕೃತಿಯ ಸಮಸ್ಯೆಗಳು ಎಲ್ಲವೂ ಬರುತ್ತದೆ. ಅಂದಾಗ ಈ ಮೂರರ ಮೇಲೆ ವಿಜಯವನ್ನು ಪಡೆಯಬೇಕು. ಇದರ ಆಧಾರದಿಂದಲೇ ವಿಜಯ ಮಾಲೆಯಲ್ಲಿ ತಮ್ಮ ನಂಬರ್ ಯಾವುದೆಂದು ನೋಡಿಕೊಳ್ಳಬಹುದು. ಆದ್ದರಿಂದ ಹೆಸರಿನಲ್ಲಿಯೇ ವೈಜಯಂತಿ ಮಾಲೆ ಎಂದು ಇಡಲಾಗಿದೆ. ಹಾಗಾದರೆ ಎಲ್ಲರೂ ವಿಜಯಿಗಳಾಗಿದ್ದೀರಾ? ಒಳ್ಳೆಯದು. ಇಂದು ಆಸ್ಟ್ರೇಲಿಯಾದವರ ಟರ್ನ್ ಆಗಿದೆ. ಆಸ್ಟ್ರೇಲಿಯಾದವರಿಗೆ ಮಧುಬನದವರಿಗಿಂತಲೂ ಗೋಲ್ಡನ್ ಚಾನ್ಸ್ಲರ್ ಆಗುವ ಚಾನ್ಸ್ ಸಿಗುತ್ತದೆ. ಏಕೆಂದರೆ ಎಲ್ಲರನ್ನ ಮುಂದಿಡುವ ಚಾನ್ಸ್ ಕೊಡುತ್ತೀರಾ, ಇದು ವಿಶೇಷತೆಯಾಗಿದೆ. ಅನ್ಯರನ್ನ ಮುಂದಿಡುವ ಚಾನ್ಸ್ ಕೊಡುವುದು ಎಂದರೆ ಅರ್ಥ ಚಾನ್ಸ್ಲರ್ ಆಗುವಂತಹದ್ದಾಗಿದೆ. ಚಾನ್ಸ್ ತೆಗೆದುಕೊಳ್ಳುವವರಿಗೆ ಮತ್ತು ಚಾನ್ಸ್ ಕೊಡುವವರಿಗೆ ಇಬ್ಬರನ್ನೂ ಸಹ ಚಾನ್ಸ್ಲರ್ ಎಂದು ಹೇಳಲಾಗುತ್ತದೆ. ಬಾಬ್ ದಾದಾರವರು ಸದಾ ಪ್ರತಿಯೊಂದು ಮಗುವಿನ ವಿಶೇಷತೆಯನ್ನೇ ನೋಡುತ್ತಾರೆ ಮತ್ತು ವರ್ಣನೆ ಮಾಡುತ್ತಾರೆ. ಆಸ್ಟ್ರೇಲಿಯಾದಲ್ಲಿ ವಿಶೇಷವಾಗಿ ಪಾಂಡವರಿಗೆ ಸೇವೆಯ ಅವಕಾಶ ಸಿಕ್ಕಿದೆ. ಸೇವಾ ಕೇಂದ್ರಗಳನ್ನು ಹೆಚ್ಚಾಗಿ ಅಣ್ಣಂದಿರೇ ಸಂಭಾಲನೆ ಮಾಡುತ್ತಾರೆ. ಶಕ್ತಿಯರು ಪಾಂಡವರಿಗೆ ಚಾನ್ಸ್ ಕೊಟ್ಟಿದ್ದಾರೆ.
ಮುಂದಿಡುವವರು ಸದಾ ಮುಂದೆಯೇ ಇರುತ್ತಾರೆ. ಇದು ಸಹ ಶಕ್ತಿಯರ ವಿಶಾಲತೆಯಾಗಿದೆ. ಆದರೆ ಪಾಂಡವರು ತನ್ನನ್ನು ತಾನು ಸದಾ ನಿಮಿತ್ತ ಎಂದು ತಿಳಿದು ಸೇವೆಯಲ್ಲಿ ಮುಂದುವರಿಯುತ್ತಿದ್ದೀರಾ ಅಲ್ವಾ? ಸೇವೆಯಲ್ಲಿ ನಿಮಿತ್ತ ಭಾವವೇ ಸೇವೆಯ ಸಫಲತೆಗೆ ಆಧಾರವಾಗಿದೆ. ಬಾಬ್ದಾದಾರವರು ಮೂರು ಶಬ್ದಗಳನ್ನು ತಿಳಿಸ್ತಾರೆ, ಅದನ್ನ ಬ್ರಹ್ಮ ಬಾಬಾರವರ ಮೂಲಕವೂ ಸಹ ಅಂತಿಮದಲ್ಲಿ ಉಚ್ಚರಿಸಲ್ಪಟ್ಟಿದೆ. ನಿರಾಕಾರಿ, ನಿರ್ವಿಕಾರಿ ಮತ್ತು ನಿರಹಂಕಾರಿ. ಈ ಮೂರು ವಿಶೇಷತೆಗಳು ನಿಮಿತ್ತ ಭಾವದಿಂದ ಸ್ವತಃವಾಗಿಯೇ ಬರುತ್ತವೆ. ನಿಮಿತ್ತ ಭಾವ ಇಲ್ಲದಿದ್ದರೆ ಈ ಮೂರು ವಿಶೇಷತೆಗಳ ಅನುಭವ ಆಗುವುದಿಲ್ಲ. ನಿಮಿತ್ತ ಭಾವ ಅನೇಕ ಪ್ರಕಾರದ ನಾನು ನನ್ನದು ಎನ್ನುವುದನ್ನು ಸಹಜವಾಗಿಯೇ ಸಮಾಪ್ತಿ ಮಾಡುತ್ತದೆ. ನಾನು ಇಲ್ಲ, ನನ್ನದು ಇಲ್ಲ ಸ್ಥಿತಿಯಲ್ಲಿ ಏನೆಲ್ಲ ಏರುಪೇರುಗಳಾಗುತ್ತವೆ, ಅದು ಇವೆರಡೇ ಕನಿಷ್ಠಗಳ ಕಾರಣದಿಂದ, ಕಡಿಮೆಗಳ ಕಾರಣದಿಂದ. ಸೇವೆಯಲ್ಲಿಯೂ ಸಹ ಪರಿಶ್ರಮ ಪಡಬೇಕಾಗುತ್ತದೆ, ಮತ್ತು ತಮ್ಮ ಹಾರುವ ಕಲಿಯ ಸ್ಥಿತಿಯಲ್ಲಿಯೂ ಸಹ ಪರಿಶ್ರಮ ಪಡಬೇಕಾಗತ್ತೆ. ನಿಮಿತ್ತವಾಗಿರುವುದು ಅಂದರೆ ಅರ್ಥ ಸದಾ ನಿಮಿತ್ತ ಮಾಡಿರುವಂತಹ ತಂದೆಯ ನೆನಪಿನಲ್ಲಿ ಇರುವಂತಹದ್ದು. ಅಂದಾಗ ಇದೇ ವಿಶೇಷತೆಯಿಂದ ಸದಾ ಸೇವೆಯ ವೃದ್ಧಿಯನ್ನು ಮಾಡುತ್ತಾ ವೃದ್ಧಿ ಆಗ್ತಾ ಇದ್ದೀರಾ ಅಲ್ವಾ? ಸೇವೆಯ ವಿಸ್ತಾರವಾಗುವುದೂ ಸಹ ಸೇವೆಯ ಸಫಲತೆಯ ಗುರುತಾಗಿದೆ. ಈಗ ಬಹಳ ಚೆನ್ನಾಗಿ ಅಚಲ ಅಡೋಲ ಸ್ಥಿತಿಯ ಅನುಭವಿಗಳಾಗಿದ್ದೀರಾ. ಚಾರಿಟಿ ಬೆಗೆನ್ಸ್ ಅಟ್ ಹೋಮ್ನ ಕಾರ್ಯ ಹೆಚ್ಚಾಗಿ ಮಾಡಿದೀರ. ತಮ್ಮ ಸಂಬಂಧಿಕರನ್ನು ಕೂಡ ತಮ್ಮ ಸಮಾನ ಜಾಗೃತ ಮಾಡಿದ್ದೀರ. ಇದರಲ್ಲಿ ಕುಮಾರ ಕುಮಾರಿಯರದು ಬಹಳ ಕಲ್ಯಾಣವಾಗುತ್ತಿದೆ. ಈ ಜೀವನದಲ್ಲಿ ತಮ್ಮ ಜೀವನದ ಬಗ್ಗೆ ಶ್ರೇಷ್ಠವಾದ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ತಮ್ಮ ಜೀವನವನ್ನಂತೂ ರೂಪಿಸಿಕೊಂಡಿದ್ದೀರಾ ಅಂದಾಗ ಸದಾಕಾಲಕ್ಕಾಗಿ ಶ್ರೇಷ್ಠರಾಗ್ಬಿಟ್ರಿ. ಉಲ್ಟಾ ಏಣಿಯನ್ನು ಹತ್ತುವುದರಿಂದ ಪಾರಾಗ್ಬಿಟ್ಟಿದ್ದೀರ. ಪರಸ್ಪರದಲ್ಲಿ ಅನೇಕ ದೀಪಗಳನ್ನೇ ಬೆಳಗಿಸಿ ದೀಪ ಮಾಲೆಯನ್ನು ಮಾಡುತ್ತಿದ್ದೀರ. ಉಮಂಗ ಉತ್ಸಾಹ ಬಹಳ ಚೆನ್ನಾಗಿದೆ. ಸೇವೆಯಲ್ಲಿ ವ್ಯಸ್ತರಾಗಿರುವುದರಿಂದ ಬಹಳ ಒಳ್ಳೆಯ ಉನ್ನತಿಯನ್ನು ಮಾಡಿಕೊಳ್ತಾ ಇದ್ದೀರಾ. ಒಂದಂತೂ ನಿಮಿತ್ತ ಭಾವದ ಮಾತನ್ನು ತಿಳಿಸಲಾಯಿತು. ಮತ್ತೊಂದು, ಯಾರು ಸೇವೆಯಲ್ಲಿ ನಿಮಿತ್ತರಾಗಿರ್ತಾರೆ ಅವರಿಗೋಸ್ಕರ ಸ್ವಉನ್ನತಿ, ಸೇವೆಯ ಉನ್ನತಿಯ ಬಗ್ಗೆ ವಿಶೇಷವಾಗಿ ಒಂದು ಸ್ಲೋಗನ್ ಸುರಕ್ಷತೆಯ ಸಾಧನವಾಗಿದೆ. ನಾವು ನಿಮಿತ್ತರಾಗಿರುವವರು ಏನನ್ನು ಮಾಡುತ್ತೇವೆ ನಮ್ಮನ್ನು ನೋಡಿ ಎಲ್ಲರೂ ಮಾಡುತ್ತಾರೆ. ಇದು ನೆನಪಿರಬೇಕು ಈ ಸ್ಲೋಗನ್ ಅಂತಾರೆ ಬಾಬಾ. ಏಕೆಂದರೆ ಸೇವೆಗೆ ನಿಮಿತ್ತರಾಗಿರುವುದು ಅಂದರೆ ವೇದಿಕೆಯ ಮೇಲೆ ಬರುವುದು. ಹೇಗೆ, ಯಾವುದೇ ಪಾತ್ರಧಾರಿಗಳು ವೇದಿಕೆಯ ಮೇಲೆ ಬರ್ತಾರೆ ಎಂದಾಗ ಎಷ್ಟು ಗಮನ ಇರುತ್ತೆ, ಅದೇ ರೀತಿ ಸೇವೆಗೆ ನಿಮಿತ್ತರಾಗಿರುವುದು ಅಂದರೆ ಅರ್ಥ ವೇದಿಕೆಯ ಮೇಲೆ ಪಾತ್ರವನ್ನು ಅಭಿನಯಿಸುವುದು. ಎಲ್ಲರ ದೃಷ್ಟಿ ಸ್ಟೇಜ್ ಕಡೆ ಇರುತ್ತೆ, ಮತ್ತು ಯಾರೆಷ್ಟು ಹೀರೋ ಪಾತ್ರಧಾರಿಗಳಾಗಿರ್ತಾರೆ ಅವ್ರ ಮೇಲೆ ಜಾಸ್ತಿ ಕಣ್ಣಿರುತ್ತೆ. ಅದಕ್ಕಾಗಿಯೇ ಈ ಸ್ಲೋಗನ್ ಸುರಕ್ಷತೆಯ ಸಾಧನವಾಗಿದೆ. ಇದರಿಂದ ಸ್ವತಃವಾಗಿ ಹಾರುವ ಕಲೆಯನ್ನು ಅನುಭವ ಮಾಡುತ್ತೀರಾ. ಬಲಿ ಸೇವಾ ಕೇಂದ್ರದಲ್ಲಿಯೇ ಇರಬಹುದು ಅಥವಾ ಎಲ್ಲಿಯೇ ಇದ್ದು ಸೇವೆ ಮಾಡುತ್ತಿರಬಹುದು, ಎಲ್ಲರೂ ಸೇವಾದಾರಿಗಳಾಗಿದ್ದೀರಾ. ಕೆಲವರು ತಮ್ಮ ನಿಮಿತ್ತ ಸ್ಥಾನಗಳಲ್ಲಿ ಇದ್ದು ಸೇವೆಯ ಅವಕಾಶವನ್ನು ಪಡ್ಕೊಳ್ತಾರೆ, ಅವರು ಸಹ ಸೇವೆಯ ವೇದಿಕೆಯ ಮೇಲೆ ಇದ್ದಾರೆ. ಸೇವೆಯಲ್ಲದೆ ತನ್ನ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಸೇವೆಯ ಖಾತೆಯೂ ಸಹ ಬಹಳಷ್ಟು ಜಮಾ ಆಗತ್ತೆ. ಸತ್ಯ ಹೃದಯದಿಂದ ಸೇವೆ ಮಾಡುವವರು ತನ್ನ ಖಾತೆಯನ್ನು ಬಹಳ ಚೆನ್ನಾಗಿ ಜಮಾ ಮಾಡಿಕೊಳ್ತಾರೆ. ಬಾಬಾ ಹೇಳ್ತಾರೆ, ಬಾಬ್ದಾರವರ ಬಳಿ ಪ್ರತಿಯೊಂದು ಮಗುವಿನ ಸೇವೆಯ ಖಾತೆ ಆದಿಯಿಂದ ಅಂತ್ಯದವರೆಗೂ ಇದೆ, ಮತ್ತು ಸ್ವತಃವಾಗಿ ಅದರಲ್ಲಿ ಜಮಾ ಆಗ್ತಿರತ್ತೆ. ಒಬ್ಬೊಬ್ಬರ ಅಕೌಂಟನ್ನು ಇಡಬೇಕಾಗಿರೋದಿಲ್ಲ, ಅಕೌಂಟನ್ನು ಇಡುವವರ ಬಳಿ ಬಹಳ ಫೈಲ್ಸ್ ಇರುತ್ತೆ. ತಂದೆಯವರ ಬಳಿ ಸ್ಥೂಲ ಫೈಲ್ ಅಂತೂ ಏನೂ ಇಲ್ಲ. ಒಂದು ಸೆಕೆಂಡಲ್ಲಿ ಪ್ರತಿಯೊಬ್ಬರದು ಆದಿಯಿಂದ ಇಲ್ಲಿಯವರೆಗೆ ರಿಜಿಸ್ಟರ್ ಸೆಕೆಂಡಲ್ಲಿ ಎಮರ್ಜ್ ಆಗುತ್ತದೆ.
ಸ್ವತಃವಾಗಿಯೇ ಜಮಾ ಆಗುತ್ತಿರುತ್ತದೆ. ನಮ್ಮನ್ನಂತೂ ಯಾರು ನೋಡುವುದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಎಂದಿಗೂ ಸಹ ತಿಳ್ಕೊಳ್ಬಾರ್ದು. ಬಾಬ್ ದಾದಾರವರ ಬಳಿ ಯಾರು ಹೇಗಿದ್ದಾರೆ, ಎಷ್ಟು ಸೇವೆ ಮಾಡುತ್ತಾರೆ, ಯಾವ ಸ್ಥಿತಿಯಿಂದ ಮಾಡ್ತಾರೆ ಎಲ್ಲವೂ ಸಹ ಜಮಾ ಆಗುತ್ತಿರುತ್ತದೆ. ಫೈಲ್ ಇರುವುದಲ್ಲ, ಆದರೆ ಫೈನಲ್ ಆಗಿರುತ್ತದೆ. ಆಸ್ಟ್ರೇಲಿಯಾದವರಲ್ಲಿ ಶಕ್ತಿಯರು ತಂದೆಯವರಾಗುವುದರಲ್ಲಿ, ಅಂದರೆ ಬಾಬನ ಮಕ್ಕಳಾಗುವುದರಲ್ಲಿ, ತಂದೆಯನ್ನು ಗುರುತಿಸಿ ತಂದೆಯ ಜೊತೆ ಸ್ನೇಹವನ್ನು ನಿಭಾಯಿಸುವುದರಲ್ಲಿ ಬಹಳ ಒಳ್ಳೆಯ ಸಾಹಸವನ್ನು ತೋರಿಸಿದ್ದಾರೆ. ಏರುಪೇರಿನ ತಪ್ಪುಗಳಾಗುತ್ತದೆ, ಅದಂತೂ ಕೆಲವು ಸ್ಥಾನ ಧರಣಿಯ ಅಥವಾ ಹಿಂದಿನ ಜನ್ಮದ ಸಂಸ್ಕಾರದ ಕಾರಣದಿಂದಾಗಿ ಏರುಪೇರುಗಳು ಬರುತ್ತವೆ. ಅದನ್ನು ಪಾರು ಮಾಡುತ್ತಾ ಸ್ನೇಹದ ಬಂಧನದಲ್ಲಿ ಮುಂದುವರಿಯುತ್ತಿರುತ್ತಾರೆ. ಆದ್ದರಿಂದ ಶಕ್ತಿಯ ಸಾಹಸದ ಬಗ್ಗೆ ಬಾಬ್ ದಾದ ಶುಭಾಶಯಗಳನ್ನು ಕೊಡುತ್ತಾರೆ. ಒಂದು ಬಲ, ಒಂದು ಭರವಸೆಯು ಮುಂದುವರಿಸುತ್ತಿದೆ ಅಂದಾಗ ಶಕ್ತಿಯರ ಸಾಹಸ ಮತ್ತು ಪಾಂಡವರ ಸೇವೆಯ ಉಮಂಗ, ಇವೆರಡೂ ರೆಕ್ಕೆಗಳು ಪರಿಪಕ್ವವಾಗಿದೆ. ಸೇವಾ ಕ್ಷೇತ್ರದಲ್ಲಿ ಪಾಂಡವರು ಸಹ ಮಹಾವೀರರಾಗಿ ಮುಂದುವರಿಯುತ್ತಿದ್ದಾರೆ. ಏರುಪೇರುಗಳನ್ನು ಪಾರು ಮಾಡುವುದರಲ್ಲಿ ಬುದ್ಧಿವಂತರಾಗಿದ್ದಾರೆ. ಎಲ್ಲರ ಚಿತ್ರಗಳು ಅದೇ ಆಗಿದೆ. ಪಾಂಡವರನ್ನು ದೊಡ್ಡ ಕಿರೀಟದಾರಿ ಉದ್ದ ಅಗಲವಾಗಿ ತೋರಿಸುತ್ತಾರೆ. ಏಕೆಂದರೆ ಆ ರೀತಿಯಲ್ಲಿ ಸ್ಥಿತಿ ಶ್ರೇಷ್ಠ ಮತ್ತು ಶಕ್ತಿಶಾಲಿಯಾದ ಸ್ಥಿತಿಯಿದೆ. ಆದ್ದರಿಂದ ಪಾಂಡವರು ಶ್ರೇಷ್ಠ ಮತ್ತು ಶಕ್ತಿಶಾಲಿಗಳು ಎಂದು ತೋರಿಸಿದ್ದಾರೆ. ಆಸ್ಟ್ರೇಲಿಯಾದವರು ಹೆಚ್ಚಾಗಿ ದಯಾಹೃದಯಿಗಳು ಆಗಿದ್ದಾರೆ. ಅಲೆದಾಡುತ್ತಿರುವ ಆತ್ಮರ ಪ್ರತಿಯಾಗಿ ದಯಾಹೃದಯಿಗಳಾಗಿದ್ದು ಸೇವೆಯಲ್ಲಿ ಮುಂದುವರಿಯುತ್ತಿದ್ದಾರೆ. ಅವರೆಂದಿಗೂ ಸಹ ಸೇವೆ ಇಲ್ಲದೆ ಇರಲು ಸಾಧ್ಯವಿಲ್ಲ. ಮಕ್ಕಳು ಮುಂದುವರಿಯುತ್ತಿರುವ ವಿಶೇಷತೆಯ ಬಗ್ಗೆ ಬಾಬ್ ದಾದಾರವರಿಗೂ ಸಹ ಸದಾ ಖುಷಿಯಿದೆ. ವಿಶೇಷವಾದ ಅದೃಷ್ಟವಂತರಾಗಿದ್ದೀರಾ. ಹೀಗೆ ಪ್ರತಿಯೊಬ್ಬರೂ ಶ್ರೇಷ್ಠ ಲಕ್ಷ್ಯದಿಂದ ಮುಂದುವರಿಯುತ್ತಿದ್ದೀರಾ ಮತ್ತು ಮುಂದುವರಿಸುತ್ತಿದ್ದೀರಾ ಎಂದು ಪ್ರತಿಯೊಬ್ಬ ಮಕ್ಕಳ ಉಮಂಗ ಉತ್ಸಾಹದಲ್ಲಿ ಬಾಬ್ ದಾದಾರವರಿಗೆ ಖುಷಿಯಾಗುತ್ತದೆ. ಬಾಬ್ ದಾದ ಸದಾ ವಿಶೇಷತೆಯನ್ನೇ ನೋಡುತ್ತಾರೆ. ಪ್ರತಿಯೊಬ್ಬರು ಒಬ್ಬರಿಗಿಂತ ಒಬ್ಬರು ಪ್ರಿಯವೆನಿಸುತ್ತಾರೆ. ತಾವು ಸಹ ಪರಸ್ಪರ ಇದೇ ವಿಧಿಯಿಂದ ನೋಡ್ತೀರಾ ಅಲ್ವಾ? ಯಾರನ್ನೇ ನೋಡಿದರೂ ಒಬ್ಬರಿಗಿಂತ ಇನ್ನೊಬ್ಬರು ಬಹಳ ಪ್ರಿಯ ಅನ್ನಿಸ್ತಾರೆ. ಯಾಕೆಂದರೆ 5000 ವರ್ಷದ ನಂತರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ, ಪರಸ್ಪರದಲ್ಲಿ ಮಿಲನ ಮಾಡುತ್ತಾ ಇರುವಂತಹ ಮಕ್ಕಳು. ಆದ್ದರಿಂದ ಎಷ್ಟು ಪ್ರಿಯ ಅನ್ಸುತ್ತೆ. ತಂದೆಯ ಜೊತೆಗೆ ಪ್ರೀತಿ ಇರುವ ಗುರುತಾಗಿದೆ ಬ್ರಾಹ್ಮಣ ಆತ್ಮರ ಜೊತೆ ಪ್ರಿಯವಾಗಿ ಇರುವಂತಹದ್ದು. ಪ್ರತಿಯೊಬ್ಬ ಬ್ರಾಹ್ಮಣರು ಪ್ರಿಯವೆನಿಸುವುದು ಎಂದರೆ ತಂದೆಯ ಜೊತೆ ಪ್ರೀತಿ ಎಂದು ಅರ್ಥ. ಮಾಲೆಯಲ್ಲಿ ಒಬ್ಬರನ್ನೊಬ್ಬರ ಸಂಬಂಧದಲ್ಲಂತೂ ಬ್ರಾಹ್ಮಣರೇ ಬರ್ತಾರೆ. ತಂದೆಯಂತೂ ರಿಟೈರ್ಡ್ ಆಗಿದ್ದು ನೋಡ್ತಾರೆ. ಆದ್ದರಿಂದ ತಂದೆಯ ಜೊತೆಗೆ ಪ್ರೀತಿಯ ಸಂಕೇತವನ್ನ ಸದಾ ಅನುಭವ ಮಾಡಿರಿ. ಮತ್ತೆ ಎಲ್ಲರೂ ತಂದೆಗೆ ಪ್ರಿಯರಾಗಿದ್ದಾರೆ ಎಂದರೆ ನಮಗೂ ಪ್ರಿಯವಾಗಿದ್ದಾರೆ ಎಂದರ್ಥ. ಒಳ್ಳೆಯದು. ಪಾರ್ಟಿ ಜೊತೆ ಮಾತಾಡ್ತಾ ಬಾಬಾ ಹೇಳಿದ್ರು, ಎಲ್ಲರೂ ತಮ್ಮನ್ನು ತಾವು ವಿಶೇಷ ಆತ್ಮರೆಂದು ತಿಳ್ಕೊಂಡಿದ್ದೀರ? ವಿಶೇಷ ಆತ್ಮ ಆಗಿದ್ದೇನೆ, ವಿಶೇಷ ಕಾರ್ಯಕ್ಕಾಗಿ ನಿಮಿತ್ತನಾಗಿದ್ದೇನೆ, ವಿಶೇಷತೆಯನ್ನೇ ತೋರಿಸ್ಬೇಕು, ಸದಾ ಇಂತಹ ಸ್ಮೃತಿಯಲ್ಲಿ ಇರಬೇಕು. ವಿಶೇಷ ಸ್ಮೃತಿ ಸಾಧಾರಣ ಸ್ಮೃತಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ, ವ್ಯರ್ಥವನ್ನು ಸಮಾಪ್ತಿ ಮಾಡುತ್ತೆ. ಆದ್ದರಿಂದ ಸದಾ ಈ ವಿಶೇಷವಾದ ಶಬ್ದವನ್ನು ನೆನ್ಪಿಟ್ಕೊಳ್ಳಿ. ಮಾತಾಡೋದು ವಿಶೇಷ, ನೋಡುವುದು ವಿಶೇಷ, ಮಾಡುವುದು ವಿಶೇಷ, ಚಿಂತನೆಯೂ ವಿಶೇಷ ಇರಬೇಕು. ಪ್ರತಿ ಮಾತಿನಲ್ಲೂ ಈ ವಿಶೇಷ ಎಂಬುವ ಶಬ್ದವನ್ನು ತಂದುಕೊಂಡಿದ್ದೀರಾ ಅಂದರೆ ಸ್ವತಃವಾಗಿ ಬದಲಾಗ್ಬಿಡ್ತೀರಾ. ಮತ್ತು ಇದೇ ಸ್ಮೃತಿಯಿಂದ ಪರಿವರ್ತನೆ, ಸ್ವಪರಿವರ್ತನೆ, ವಿಶ್ವ ಪರಿವರ್ತನೆಯೂ ಕೂಡ ಸಹಜವಾಗಿ ಆಗುತ್ತೆ. ಪ್ರತಿ ಮಾತಲ್ಲಿ ವಿಶೇಷ ಎಂಬ ಶಬ್ದವನ್ನು ಸೇರಿಸ್ಕೊಳ್ತಾ ಹೋಗಿ.
ಇದರಿಂದ ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಲಕ್ಷ್ಯ ಏನಿದೆ ಅದನ್ನು ಪ್ರಾಪ್ತಿ ಮಾಡಿಕೊಳ್ತೀರಾ? ಸದಾ ತಂದೆ ಮತ್ತು ಆಸ್ತಿಯ ಸ್ಮೃತಿಯಲ್ಲಿರ್ತೀರಾ? ಎರಡನೇ ಪಾಯಿಂಟ್ ಹೇಳಿದ್ರು ಬಾಬಾ, ಶ್ರೇಷ್ಠ ಸ್ಮೃತಿಯ ಮೂಲಕ ಸ್ಥಿತಿಯ ಅನುಭವ ಆಗುತ್ತದೆಯಾ? ಸ್ಥಿತಿಗೆ ಆಧಾರವಾಗಿದೆ ಸ್ಮೃತಿ. ಸ್ಮೃತಿ ಬಲಹೀನವಾದಾಗ ಸ್ಥಿತಿಯು ಕೂಡ ಬಲಹೀನ ಆಗುತ್ತದೆ. ಸ್ಮೃತಿ ಸದಾ ಶಕ್ತಿಶಾಲಿಯಾಗಿರಬೇಕು. ಶಕ್ತಿಶಾಲಿಯಾದ ಸ್ಮೃತಿ ಅದಾಗಿದೆ, ನಾನು ತಂದೆಯ ಮಗು ಮತ್ತು ತಂದೆ ನನ್ನವರು. ಇದೇ ಸ್ಮೃತಿಯಿಂದ ಸ್ಥಿತಿ ಶಕ್ತಿಶಾಲಿಯಾಗಿರುತ್ತದೆ ಮತ್ತು ಅನ್ಯರನ್ನು ಕೂಡ ಶಕ್ತಿಶಾಲಿಗಳನ್ನಾಗಿ ಮಾಡುತ್ತೀರಾ. ಆದ್ದರಿಂದ ವಿಶೇಷವಾಗಿ ಸದಾ ಸ್ಮೃತಿಯ ಬಗ್ಗೆ ಗಮನವಿರಲಿ. ಸಮರ್ಥ ಸ್ಮೃತಿ, ಸಮರ್ಥ ಸ್ಥಿತಿ, ಸಮರ್ಥ ಸೇವೆ ಸ್ವತಃವಾಗಿ ಆಗುತ್ತಿರಲಿ. ಸ್ಮೃತಿ, ಸ್ಥಿತಿ ಮತ್ತು ಸೇವೆ, ಈ ಮೂರು ಸಮರ್ಥವಾಗಿರಲಿ. ಸ್ವಿಚ್ ಆನ್ ಮಾಡಿದ ಕೂಡಲೇ ಬೆಳಕು ಬರುತ್ತೆ, ಆಫ್ ಮಾಡಿದ ಕೂಡಲೇ ಕತ್ತಲೆಯಾಗುತ್ತದೆ. ಹಾಗೆಯೇ ಈ ಸ್ಮೃತಿಯೂ ಸಹ ಒಂದು ಸ್ವಿಚ್ ಆಗಿದೆ. ಒಂದು ವೇಳೆ ಸ್ಮೃತಿಯ ಸ್ವಿಚ್ ಬಲಹೀನವಾಗಿದ್ದರೆ ಸ್ಥಿತಿಯು ಕೂಡ ಬಲಹೀನವಾಗುತ್ತದೆ. ಸದಾ ಸ್ಮೃತಿ ಎಂಬ ಸ್ವಿಚ್ನ ಬಗ್ಗೆ ಗಮನವಿರಲಿ. ಇದರಿಂದಲೇ ಸ್ವಯಂನ ಮತ್ತು ಸರ್ವರ ಕಲ್ಯಾಣವಿದೆ. ಹೊಸ ಜನ್ಮವಾಯಿತೆಂದರೆ ಹೊಸ ಸ್ಮೃತಿ ಇರಲಿ. ಹಳೆಯ ಸ್ಮೃತಿಗಳೆಲ್ಲವೂ ಸಮಾಪ್ತಿ. ಅಂದಾಗ ಸದಾ ಇದೇ ವಿಧಿಯಿಂದ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ಮೂರನೇ ಪಾಯಿಂಟು, ಎಲ್ಲರೂ ತಮ್ಮನ್ನು ತಾವು ಭಾಗ್ಯಶಾಲಿ ಎಂದು ತಿಳ್ಕೊಂಡಿದ್ದೀರಾ? ವರದಾನ ಭೂಮಿಯಲ್ಲಿ ಬರುವುದು ಸಹ ಮಹಾನ್ ಭಾಗ್ಯವಾಗಿದೆ. ಒಂದು ಭಾಗ್ಯವಾಗಿದೆ ವರದಾನ ಭೂಮಿಯಲ್ಲಿ ತಲುಪುವುದರಿಂದ ಸಿಗುವಂತಹದ್ದು. ಇದೇ ಭಾಗ್ಯವನ್ನು ಎಷ್ಟು ಶ್ರೇಷ್ಠವನ್ನಾಗಿಯಾದರೂ ಮಾಡಿಕೊಳ್ಳಬಹುದು. ಶ್ರೇಷ್ಠ ಮತವೇ ಭಾಗ್ಯದ ರೇಖೆಯನ್ನು ಬರೆದುಕೊಳ್ಳುವ ಲೇಖನಿಯಾಗಿದೆ. ಇದರಲ್ಲಿ ತಮ್ಮ ಶ್ರೇಷ್ಠ ರೇಖೆಯನ್ನು ಎಷ್ಟು ರೂಪಿಸ್ಕೊಳ್ಳಕ್ಕೆ ಬಯಸ್ತೀರಾ ಅಷ್ಟು ಶ್ರೇಷ್ಠರಾಗ್ತೀರಾ. ಇಡೀ ಕಲ್ಪದಲ್ಲಿ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಎಳೆಯುವ ಸಮಯ ಇದೇ ಆಗಿದೆ. ಅಂತಹ ಸಮಯ ಹಾಗೂ ಅಂತಹ ಸ್ಥಾನದಲ್ಲಿ ತಲುಪಿದ್ದೀರಾ. ಹಾಗಾದರೆ ಸ್ವಲ್ಪದರಲ್ಲಿಯೇ ಖುಷಿಯಾಗಬಾರದು. ಯಾವಾಗ ಕೊಡುವಂತಹ ತಂದೆ ಕೊಡುತ್ತಿದ್ದಾರೆ ಅಂದಾಗ ತೆಗೆದುಕೊಳ್ಳುವಂತಹವ್ರು ಯಾಕೆ ಸುಸ್ತಾಗಬೇಕು? ತಂದೆಯ ನೆನಪೆ ಶ್ರೇಷ್ಠರನ್ನಾಗಿ ಮಾಡುತ್ತದೆ. ತಂದೆಯನ್ನು ನೆನಪು ಮಾಡುವುದು ಅಂದರೆ ಪಾವನರಾಗುವುದಾಗಿದೆ. ಜನ್ಮ ಜನ್ಮದ ಸಂಬಂಧವಿದೆ ಅಂದಾಗ ನೆನಪು ಮಾಡುವುದು ಯಾಕೆ ಕಷ್ಟ ಆಗತ್ತೆ? ಕೇವಲ ಸ್ನೇಹದಿಂದ ಮತ್ತು ಸಂಬಂಧದಿಂದ ನೆನಪು ಮಾಡಿರಿ. ಎಲ್ಲಿ ಸ್ನೇಹವಿರುತ್ತೆ ಅಲ್ಲಿ ನೆನಪು ಬರುತ್ತಿಲ್ಲ ಎನ್ನುವುದಾಗಿ ಇರಲು ಸಾಧ್ಯವಿಲ್ಲ. ಸ್ನೇಹವಿರುವ ಕಾರಣದಿಂದಾಗಿ ತಂದೆಯನ್ನು ಮರೆಯಲು ಪ್ರಯತ್ನಿಸಿದರೂ ಸಹ ನೆನಪು ಬರುತ್ತಾರೆ. ಒಳ್ಳೆಯದು ವರದಾನ. ಮಸ್ತಕದ ಮೂಲಕ ಸಂತುಷ್ಟತೆಯ ಹೊಳಪಿನ ಜಲಕ್ಕನ್ನು ತೋರಿಸುವಂತಹ ಸಾಕ್ಷಾತ್ಕಾರ ಮೂರ್ತಿಗಳಾಗಿರಿ. ವರದಾನದ ವಿಶ್ಲೇಷಣೆ, ಯಾರು ಸದಾ ಸಂತುಷ್ಟವಾಗಿರುತ್ತಾರೆ ಅವರ ಮಸ್ತಕದಿಂದ ಸದಾ ಸಂತುಷ್ಟತೆಯ ಜಲಕ್ಕೆ ಹೊಳೆಯುತ್ತಿರುತ್ತದೆ. ಅವರನ್ನೇನಾದರೂ ಉದಾಸವಾಗಿರುವ ಆತ್ಮನೇ ನೋಡಿದರೂ ಕೂಡ ಸದಾ ಖುಷಿಯಾಗುತ್ತಾರೆ. ಅವರಲ್ಲಿನ ಉದಾಸತ್ವವೆಲ್ಲವೂ ಕೂಡ ಸಮಾಪ್ತಿಯಾಗುತ್ತದೆ. ಯಾರ ಬಳಿ ಸಂತುಷ್ಟತೆಯ ಖುಷಿಯ ಖಜಾನೆ ಇರುತ್ತದೆ ಅವರ ಹಿಂದೆ ಸ್ವತಃವಾಗಿಯೇ ಎಲ್ಲವೂ ಆಕರ್ಷಣೆಯಾಗುತ್ತದೆ. ಅವರ ಖುಷಿಯ ಮುಖ ಚೈತನ್ಯ ಬೋರ್ಡ್ ಆಗಿರುತ್ತದೆ. ಚಹರೆಯು ಅನೇಕ ಆತ್ಮರನ್ನು ತಯಾರು ಮಾಡುವಂತಹ ಬಾಬಾರವರ ಪರಿಚಯವನ್ನು ಕೊಡುತ್ತದೆ. ಅಂದಾಗ ಸಂತುಷ್ಟವಾಗಿರುವ ಮತ್ತು ಸರ್ವರನ್ನು ಸಂತುಷ್ಟಪಡಿಸುವ ಇಂತಹ ಸಂತುಷ್ಟ ಮಣಿಗಳಾಗಿರಿ. ಅದರಿಂದ ಅನೇಕರಿಗೆ ಸಾಕ್ಷಾತ್ಕಾರವಾಗಬೇಕು. ಸ್ಲೋಗನ್, ಪೆಟ್ಟು ಕೊಡುವಂತಹವರ ಕಾರ್ಯವಾಗಿದೆ ಪೆಟ್ಟು ಕೊಡುವುದು, ಮತ್ತು ನಿಮ್ಮ ಕಾರ್ಯವಾಗಿದೆ ತಮ್ಮನ್ನು ತಾವು ಪಾರು ಮಾಡಿಕೊಳ್ಳುವುದು. ಒಳ್ಳೆಯದು. ಓಂ ಶಾಂತಿ.